हेलो एव्रिवान वेलकम बैक टू नीडल एंड क्राफ्ट इवती ना वीडियो तुम्हें इंट्रेस्टिंग आगे सो प्लीज़ वीडियोन कोनेवर्गू वाच एंड डिसन हेगन कमेंटी डिसन के रिंग बीड्स तक रिंग बीड सैज़ु चिखदा तक तुम बेटर फिनिशिंग बरते सो मत हेल्ता रिंगन नहीं सेलेक्ट स्मॉल सैज़ नोड़बिटू सेलेक्टी एंड नीडल नंबर 10 तक इदर जोतेगे कमल कड़े थ्रेड इवत्तु वर्क माड़ता इरोदु बेकादरे नीवु सिल्क थ्रेड कूड़ा डिसाइन ट्राई माड़बहुदु अदु कूड़ा अष्टे चेन्नागि फिनिशिंग बरुत्ते सिल्क थ्रेड तगोळ्ळोदाद्रे 5 रिंद 6 एळे तगोंड्रे साकु मोदलिगे ई रीति रिंग गे एरडु नाट अन्नु माड्कोंडु डिसाइन स्टार्ट माड्बेकु सो नाट केळगडेयिंद नीडल न इन्सर्ट माडि फस्ट ओंदु सिंगल क्रोशेन रिंग गे माड्कोंबेकु सिंगल क्रोशे आगे डबल क्रोशेन मोबू सो डबल क्रोशे यीति नीडल मेले वन सल दार तक रिंग गैपली इन्सर्ट नोड़ी वन सल दार तक रिंग गैपली इन्सर्टी थ्रेड तक फस्ट एर लूपे नेक्स्ट एर लूपू डबल क्रोशेट डबल क्रोशेट आदमे पीको मोदे थ्री चेन्स एंड अदे डबल क्रोशेट के ಈ 3 ಚೈನ್ ಅನ್ನು ಲಾಕ್ ಮಾಡ್ಕೊಂಡ್ರೆ ಪಿಕೋ ಅಲ್ಲಿ ಫಾರ್ಮ್ ಆಗುತ್ತೆ ಒಂದು ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ನಾನು ಡಬಲ್ ಕ್ರೋಷೆಟ್ ನ ವರ್ಕ್ ಮಾಡೋದಕ್ಕೆ ನೀಡಲ್ ಮೇಲೆ ಒಂದಸಲ ದಾರ ತಗೊಂಡು ರಿಂಗ್ ಗ್ಯಾಪ್ ಅಲ್ಲಿ ಇನ್ಸರ್ಟ್ ಮಾಡ್ತೀನಿ ಇಲ್ಲಿ ಫಸ್ಟ್ ಒಂದು ಲೂಪ್ ಇಂದ ಮಾತ್ರ ಆಚೆಗೆ ಪಾಸ್ ಮಾಡಿ ನೆಕ್ಸ್ಟ್ 2 ಲೂಪ್ಸ್ ಇಂದ ಮತ್ತೆ ನೆಕ್ಸ್ಟ್ 2 ಲೂಪ್ಸ್ ಇಂದ ಈ ರೀತಿಯಾಗಿ ಡಬಲ್ ಕ್ರೋಷೆನ ಸೆಕೆಂಡ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೊಂಡು ಅಂಡ್ ಇದಕ್ಕೂ ಕೂಡ ಪಿಕೋ ಮಾಡ್ಕೊಳ್ಳೋದಕ್ಕೆ 3 ಚೈನ್ಸ್ ಅಂಡ್ ಲಾಕ್ ಎರಡು ಡಬಲ್ ಕ್ರೋಷೆಟ್ ಆದಮೇಲೆ ಟ್ರಿಪಲ್ ಕ್ರೋಷೆ ಮಾಡೋದಕ್ಕೆ ಎರಡು ಸಲ ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಗ್ಯಾಪ್ ಅಲ್ಲಿ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಿದ್ಮೇಲೆ ಫಸ್ಟ್ ಅಲ್ಲಿ 2 ಲೂಪ್ಸ್ ಇಂದ ನೆಕ್ಸ್ಟ್ 2 ಲೂಪ್ಸ್ ಇಂದ ನೆಕ್ಸ್ಟ್ 2 ಲೂಪ್ಸ್ ಇಂದ ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಟ್ರಿಪಲ್ ಕ್ರೋಷೆನ ಮತ್ತೆ 3 ಚೈನ್ಸ್ ಅಂಡ್ ಅದೇ ಟ್ರಿಪಲ್ ಕ್ರೋಷೆಟ್ ಗೆ ಲಾಕ್ ಮಾಡಿದ್ರೆ ಪಿಕೋ ಆಗುತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಷೆ ವರ್ಕ್ ಮಾಡೋದಕ್ಕೂ ನೀಡಲ್ ಮೇಲೆ ಎರಡು ಸಲ ಹೀಗೆ ದಾರ ತಗೊಂಡು ಆ ರಿಂಗ್ ಅಲ್ಲಿ ಇನ್ಸರ್ಟ್ ಮಾಡಿ ಥ್ರೆಡ್ ತರಬೇಕು ಈಗ ಏನು ಮಾಡಬೇಕು ಫಸ್ಟ್ ಒಂದು ಲೂಪ್ ಇಂದ ಮಾತ್ರ ಆಚೆ ಪಾಸ್ ಮಾಡ್ಕೊಂಡು ಮತ್ತೆ 2 ಲೂಪ್ಸ್ ಇಂದ ನೆಕ್ಸ್ಟ್ 2 ಲೂಪ್ಸ್ ಇಂದ ಹಾಗೆ ಲಾಸ್ಟ್ 2 ಲೂಪ್ಸ್ ಇಂದ ಈ ರೀತಿಯಾಗಿ ನಾವು ಸೆಕೆಂಡ್ ಟ್ರಿಪಲ್ ಕ್ರೋಷೆಟ್ ನ ವರ್ಕ್ ಮಾಡಬೇಕು ಇದಕ್ಕೂ ಕೂಡ 3 ಚೈನ್ಸ್ ಅಂಡ್ 1 ಪಿಕೋ ಮಾಡ್ಕೊಳ್ಳೋದಕ್ಕೆ ಅದೇ ಟ್ರಿಪಲ್ ಕ್ರೋಷೆಟ್ ಗೆ ಲಾಕ್ ಮಾಡ್ಕೊಬೇಕು सो टोटल एरडु डबल क्रोशेट एरडु ट्रिपल क्रोशेट आयतु डबल ट्रिपल क्रोशेट माडोदक्के मूर सल हीगे दार तगोंडु रिंग गैप अल्ली इन्सर्ट माड्तीनि इल्ली एनु माडबेकु फस्ट ओंदु लूप इंद मात्र नीडल न आचे पास माडि मत्ते इन्न रिमेनिंग इरो कडे एल्ल 2 2 लूप्स इंद नावु नीडल अन्न आचेगे पास माड्कोंत फिनिश माडबेकु नोडि ई रीतियागि इनक्रीसिंग आर्डर अल्ली डिसैन होगुत्ते ಬಟ್ ಇಲ್ಲಿ ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಶೆಟ್ಗೆ ಪಿಕೋ ಮಾಡ್ಕೊಳ್ಳೋದು ಬೇಡ ಅದರ ಬದಲು ಈ ಥರ ಸ್ಮಾಲ್ 2 mm ಆರ್ 3 mm ಸೈಜ್ ಇರುವಂಥ ಬೀಡನ್ನು ಸ್ಲೈಡ್ ಮಾಡ್ಕೊಬೇಕು ಸೊ ಬೀಡನ್ನು ಸ್ಲೈಡ್ ಮಾಡಿ ಅದೇ ಡಬಲ್ ಟ್ರಿಪಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಇನ್ನು ರಿಮೈನಿಂಗ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಂದರೆ ಲಾಸ್ಟ್ ಡಬಲ್ ಟ್ರಿಪಲ್ ಕ್ರೋಶೆಟ್ ಅದಕ್ಕೆ ಸಿಂಗಲ್ ಕ್ರೋಶೆಟ್ಸಿಂದ ಕವರ್ ಮಾಡ್ಕೊಬೇಕು ಇಲ್ಲಿ ಸಿಂಗಲ್ ಕ್ರೋಷೆಟ್ ಕೌಂಟಿಂಗ್ ನೀವು ನೋಡಿಕೊಂಡು ವರ್ಕ್ ಮಾಡಬಹುದು ಸೋ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಯಾವ ಲೆಂತ್ ಅಲ್ಲಿ ಡಬಲ್ ಟ್ರಿಪಲ್ ಕ್ರೋಷೆಟ್ ಮಾಡಿರ್ತಿರೋ ಆ ಲೆಂತ್ ಗೆ ಎಷ್ಟು ಸಿಂಗಲ್ ಕ್ರೋಷೆಟ್ ಬೇಕಾಗುತ್ತೆ ಅನ್ನೋದನ್ನ ನೀವು ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ 7 ಸಿಂಗಲ್ ಕ್ರೋಷೆಟ್ಸ್ ನ ವರ್ಕ್ ಮಾಡ್ತಾ ಇದೀನಿ ಸೋ ಸಿಂಗಲ್ ಕ್ರೋಷೆಟ್ ಹಾಕಬೇಕಾದ್ರೆ ಸ್ವಲ್ಪ ಅದು ಫ್ರಂಟ್ ಗೆ ಜರುಗುತ್ತೆ ಸೋ ನೋ ಪ್ರಾಬ್ಲಮ್ ಈ ರೀತಿ ನಾವು ಹಿಂದಗಡೆಗೆ ಪುಲ್ ಮಾಡ್ಕೊಂಡು ಮತ್ತೆ ಆ ರಿಂಗ್ ಗೆ ಒಂದು ಲಾಕ್ ಅನ್ನು ಮಾಡ್ಕೊಂಡ್ರೆ ಇದು ಟೈಟ್ ಆಗಿ ಅಲ್ಲಿ ಫಿಕ್ಸ್ ಆಗುತ್ತೆ ಸೋ ಈ ರೀತಿ ನಾವು ಹಿಂದಗಡೆಗೆ ಸ್ವಲ್ಪ ಪುಲ್ ಮಾಡಿಬಿಟ್ಟು ಒಂದು ಲಾಕ್ ಅನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿ ಲಾಕ್ ಆದಮೇಲೆ ಡಿಸೈನ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಇಲ್ಲಿ ಚೈನ್ಸ್ ಹಾಕೊಂತಾ ಇದೀನಿ ಟೋಟಲ್ ಆಗಿ 6 ಚೈನ್ಸ್ ಅನ್ನು ಹಾಕ್ತಾ ಇದೀನಿ ಸೋ 6 ಚೈನ್ಸ್ ವರ್ಕ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ರಿಂಗ್ ಅನ್ನು ತಗೊಳ್ಳೋಣ ನೋಡಿ ಮತ್ತೆ ನಾನು ರಿಂಗ್ ಅನ್ನು ತಗೊಂತಾ ಇದೀನಿ ನೆಕ್ಸ್ಟ್ ರಿಂಗ್ ಆ್ಯಡ್ ಮಾಡೋದಕ್ಕೂ ಮುಂಚೆ 6 ಚೈನ್ಸ್ ವರ್ಕ್ ಮಾಡಬೇಕು ಇದಾಗಿ ರಿಂಗ್ಗೆ ಒಂದು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ
ಸೊ ನೋಡಿ ಈ ರೀತಿ ಸಿಂಗಲ್ ಕ್ರೋಷಿಯಿಂದ ರಿಂಗನ್ನು ಅಲ್ಲಿ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಡಬಲ್ ಕ್ರೋಷಿಯಿಂದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಫಸ್ಟ್ ಡಬಲ್ ಕ್ರೋಷೆ ನಾರ್ಮಲ್ ಆಗಿರುತ್ತೆ, ಫಸ್ಟ್ ಟೂ ಲೂಪ್ಸಿಂದ ಒಂದು ಮತ್ತು ನೆಕ್ಸ್ಟ್ ಟೂ ಲೂಪ್ಸಿಂದ ಒಂದು, ಆ ರೀತಿ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಡಬಲ್ ಕ್ರೋಷಿಟ್ಗೂ ಕೂಡ ಪೀಕೋ ಮಾಡ್ಕೊಬೇಕು. ಸೊ ಪೀಕೋ ಆದಮೇಲೆ ಸೆಕೆಂಡ್ ಡಬಲ್ ಕ್ರೋಷೆ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಬೇಕು. ಬಟ್ ಇಲ್ಲಿ ಫಸ್ಟ್ ಒಂದು ಲೂಪಿಂದ ಆಚೆಗೆ ಪಾಸ್ ಮಾಡಿ ನೆಕ್ಸ್ಟ್ ಟೂ ಟೂ ಲೂಪ್ಸಿಂದ ವರ್ಕ್ ಮಾಡಬೇಕು. ಇದಕ್ಕೂ ಕೂಡ ಒಂದು ಪೀಕೋ ಮಾಡ್ಕೊಬೇಕು. ಇದಾದಮೇಲೆ ತ್ರಿಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಈ ಫಸ್ಟ್ ತ್ರಿಬಲ್ ಕ್ರೋಷೆಟ್ ಆ್ಯಸ್ ಯೂಶಲ್ ಆಗಿರುತ್ತೆ, ಅಂದರೆ ಟೂ ಟೂ ಲೂಪ್ಸಿಂದ ನಾವು ವರ್ಕ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ಈ ತ್ರಿಬಲ್ ಕ್ರೋಷೆಟ್ಗೂ ಕೂಡ ಒಂದು ಪೀಕೋನ ಮಾಡ್ತಾ ಇದ್ದೀನಿ. ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಷೆಟ್ ಮಾಡೋದಕ್ಕೆ ಫಸ್ಟ್ ಒಂದು ಲೂಪಿಂದ ನೀಡಲ್ನ ಆಚೆ ಪಾಸ್ ಮಾಡಿ ರಿಮೈನಿಂಗ್ ಇನ್ನು ಟೂ ಟೂ ಲೂಪ್ಸಿಂದ ವರ್ಕ್ ಮಾಡ್ಕೊತಾ ಬರಬೇಕು. ಈ ತ್ರಿಬಲ್ ಕ್ರೋಷೆಟ್ಗೂ ಕೂಡ ಪೀಕೋನ ಮಾಡ್ಕೊಬೇಕು. ನೆಕ್ಸ್ಟ್ ಡಬಲ್ ಟ್ರಿಪಲ್ ಕ್ರೋಷೆಟ್ ಮಾಡೋದಕ್ಕೆ ನೀಡಲ್ ಮೇಲೆ ಮೂರು ಸಲ ಹೀಗೆ ದಾರ ತೊಗೊಂಡು ಫಸ್ಟ್ ಒಂದು ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡಿ ಇನ್ನು ಎಲ್ಲ ಕಡೆ ಟೂ ಟೂ ಲೂಪ್ಸಿಂದ ವರ್ಕ್ ಮಾಡ್ಕೊತಾ ಬರಬೇಕು. ಇಲ್ಲಿ ಲಾಸ್ಟಲ್ಲಿ ಪೀಕೋ ಮಾಡೋದು ಬೇಡ, ಅದ್ರ ಬದಲು ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಅದೇ ಡಬಲ್ ಟ್ರಿಪಲ್ ಕ್ರೋಷೆಟ್ಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ರಿಮೈನಿಂಗ್ ಗ್ಯಾಪನ್ನು ಸಿಂಗಲ್ ಕ್ರೋಷೆಯಿಂದ ಫಿಲ್ ಮಾಡಿಬಿಟ್ಟು ಎಂಡಲ್ಲಿ ರಿಂಗಿಗೂ ಕೂಡ ಒಂದು ಲಾಕನ್ನು ಮಾಡಿಬಿಟ್ಟು ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಎರಡು ರಿಂಗನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನೀವು ಸಿಕ್ಸ್ ಚೈನ್ಸ್ ವರ್ಕ್ ಮಾಡ್ತಾ ನೆಕ್ಸ್ಟ್ ರಿಂಗನ್ನು ಅಟ್ಯಾಚ್ ಮಾಡ್ಬೋದು. ಈಗ ನೆಕ್ಸ್ಟ್ ಹಾಫ್ ಸೈಡ್ ಇರೋ ರಿಂಗನ್ನು ಅಲ್ಲಿಂದಲೇ ನಾನು ಡಬಲ್ ಕ್ರೋಷೆಟಿಂದ ವರ್ಕ್ ಮಾಡ್ತೀನಿ. ಸೊ ರಿಂಗಿಗೆ ಒಂದು ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಲಾಕ್ ಮಾಡಿದ ನಂತರ ಮತ್ತೆ ನಾನು ನೀಡಲ್ ಮೇಲೆ ಒಂದ್ಸಲ ಹೀಗೆ ದಾರ ತೊಗೊಂಡು ನೆಕ್ಸ್ಟ್ ಹಾಫ್ ಸೈಡ್ ಇರೋ ರಿಂಗನ್ನು ಡಬಲ್ ಕ್ರೋಷೆಟಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಟೂ ರಿಂಗನ್ನು ಯಾವ ರೀತಿ ವರ್ಕ್ ಮಾಡಿದೆ ಅದೇ ಥರನೇ ನೆಕ್ಸ್ಟ್ ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ರಿಂಗನ್ನು ಆ್ಯಡ್ ಮಾಡ್ಕೊಬೋದು. ಸೊ ಇದೇ ರೀತಿ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ವರೆಗೂ ಇದೇ ಪ್ರೊಸೀಜರಲ್ಲಿ ನೀವು ವರ್ಕ್ ಮಾಡ್ಕೊತಾ ಹೋಗಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ ತೋರಿಸೋದಕ್ಕೋಸ್ಕರ ಬರೀ ಎರಡು ರಿಂಗನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಡಬಲ್ ಕ್ರೋಷೆಟ್ಸು ಟೋಟಲ್ ಆಗಿ ಸೆವೆನ್ ಡಬಲ್ ಕ್ರೋಷೆಟ್ಸ್ನ ವರ್ಕ್ ಮಾಡಿದ್ದೀನಿ, ಅಂದರೆ ಏಳು ಡಬಲ್ ಕ್ರೋಷೆಟ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಟೂ ಚೈನ್ಸ್ ಮತ್ತು ಇನ್ನು ರಿಮೈನಿಂಗ್ ಪಾರ್ಟ್ ಏನಿದೆ ರಿಂಗಿಂದು ಅಲ್ಲಿಗೂ ಕೂಡ ಸೆವೆನ್ ಡಬಲ್ ಕ್ರೋಷೆಟ್ಸ್ನ ಕಂಪ್ಲೀಟ್ ಮಾಡ್ಕೊತೀನಿ. ಅಂದರೆ ಟೂ ಚೈನ್ ಮಧ್ಯದಲ್ಲಿ ನಾವೇನು ಹಾಕಿದ್ದೀವಿ ಅದರ ಎರಡೂ ಕಡೆ ಸೇಮ್ ಕೌಂಟಿಂಗ್ಸ್ ಇರಬೇಕು. ಒಂದು ವೇಳೆ ನೀವು ಸಿಕ್ಸ್ ಡಬಲ್ ಕ್ರೋಷೆಟ್ಸ್ ಮಾಡಿದ್ರೆ ಟೂ ಚೈನ್ಸ್ ಆದಮೇಲೆ ಸಿಕ್ಸ್ ಡಬಲ್ ಕ್ರೋಷೆಟ್ನ ವರ್ಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಹೇಳಿದ್ದು ಆದಷ್ಟು ಸ್ಮಾಲ್ ಸೈಜ್ ಇರೋ ರಿಂಗನ್ನು ನೀವು ತೊಗೊಂಡ್ರೆ ಆ ನಂಬರ್ ಆಫ್ ಡಬಲ್ ಕ್ರೋಷೆಟ್ಸ್ ಕೂಡ ಕಮ್ಮಿ ಬರುತ್ತೆ, ಹಾಗೆ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ ಸೆವೆನ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ಮಧ್ಯದಲ್ಲಿ ಏನು ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಸಿಕ್ಸ್ ಚೈನ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡೋದಕ್ಕೂ ಮುಂಚೆ ಟೂ ಚೈನ್ಸ್ ಹಾಕಿಬಿಟ್ಟು ಸಿಕ್ಸ್ ಚೈನ್ಗೆ ಲಾಕ್ ಮಾಡಬೇಕು. ನೋಡಿ, ಹೀಗೆ ಸ್ಟ್ರೇಟಾಗಿ ಇದನ್ನು ಪ್ಲೇಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಬರುತ್ತೆ. ಮತ್ತು ಇವಾಗ ನೆಕ್ಸ್ಟ್ ರಿಂಗ್ಗೆ ಡಬಲ್ ಕ್ರೋಷೆಟ್ ಮಾಡೋದಕ್ಕೂ ಮುಂಚೆ ಟೂ ಚೈನ್ಸ್ ಆ್ಯಂಡ್ ಅಲ್ಲಿಂದಲೇ ಡೈರೆಕ್ಟಾಗಿ ಡಬಲ್ ಕ್ರೋಷೆಟ್ಸ್ನ ವರ್ಕ್ ಮಾಡಬೇಕು. ಸೇಮ್ ಇಲ್ಲೂ ಕೂಡ ಸೆವೆನ್ ಡಬಲ್ ಕ್ರೋಷೆಟ್, ಟೂ ಚೈನ್ ಆ್ಯಂಡ್ ಸೆವೆನ್ ಡಬಲ್ ಕ್ರೋಷೆಟ್. ಇದೇ ಥರ ರಿಂಗಿನ ಮೇಲ್ಗಡೆ ಪಾರ್ಟ್ ಏನಿದೆ ಅದನ್ನು ಡಬಲ್ ಕ್ರೋಷೆಟ್ಸಿಂದ ಕಂಪ್ಲೀಟ್ ಮಾಡ್ಕೊತಾ ಬರಬೇಕು. ಸೊ ಹೀಗೆ ನಾನು ಫಿನಿಶ್ ಮಾಡ್ತೀನಿ. ನೋಡಿ, ಇಲ್ಲಿ ಫಿನಿಶ್ ಆಗಿದೆ. ಈ ಥರ ನಿಮಗೆ ಯಾವ ಲೆಂತ್ವರೆಗೂ ಬೇಕೋ ಆ ಲೆಂತ್ವರೆಗೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಸೊ ಒನ್ಸ್ ನಿಮಗೆ ಯಾವ ಲೆಂತ್ಗೆ ಬೇಕೋ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಯಾವ ರೀತಿ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಸೆವೆನ್ ಡಬಲ್ ಕ್ರೋಷೆಟ್ ಆದಮೇಲೆ ನಾವು ಸ್ಟಾರ್ಟಿಂಗು ರಿಂಗ್ಗೆ ಅಟ್ಯಾಚ್ ಮಾಡಿದಾಗ ಒಂದು ಸಿಂಗಲ್ ಕ್ರೋಷೆಟಿಂದ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ನೋಡಿ, ಆ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿಕೊಂಡು ಥ್ರೆಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಇದು ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನೀವು ವರ್ಕ್ ಮಾಡ್ಕೊತಾ ಹೋಗಬೇಕು. ಫಸ್ಟಲ್ಲಿ ಈ ಥರ ಲೇಸನ್ನು ನಾವು ರೆಡಿ ಮಾಡ್ಕೊಬೇಕು. ನಾನು ಆಲ್ರೆಡಿ ಇಲ್ಲಿ ವರ್ಕ್ ಮಾಡಿದ್ದೆ. ಟೋಟಲ್ ಆಗಿ ಫೈವ್ ರಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಟೂ ರಿಂಗ್ಸನ್ನು ವರ್ಕ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ಲೇಸ್ ಬರುತ್ತೆ ಫ್ರೆಂಡ್ಸ್.
ಎರಡೂ ಕೂಡ ಸೇಮ್ ಪ್ರೊಸೀಜರಲ್ಲಿ ವರ್ಕ್ ಮಾಡಿರೋದು. ಬಟ್ ಅದರಲ್ಲಿ 5 ರಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ ಇದು ಜಸ್ಟ್ 2 ರಿಂಗ್ಸ್ ಇದೆ, ಅದಷ್ಟೇ ಡಿಫ್ರೆನ್ಸು. ಸೊ ಇವಾಗ ಒಂದು ಈಸಿ ಮೆಥಡಲ್ಲಿ ಇದನ್ನು ಹೇಗೆ ಸಾರಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಲ್ಲು ರೈಟ್ ಸೈಡಿಂದ ನಾವು ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ಒಂದು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಲೇಸಿನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತ ಫಸ್ಟ್ ಒಂದು ಲಾಕನ್ನು ಮಾಡಬೇಕು. ಲಾಕ್ ಆದಮೇಲೆ 2 ಚೈನ್ಸ್, ಆಮೇಲೆ ಒಂದು ಸಿಂಗಲ್ ಕ್ರೋಷೆ, ಮತ್ತು 2 ಚೈನ್ಸ್. ಈ 2 ಚೈನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿ ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು. ಈಗ ಲೇಸನ್ನು ನಾವು ಅಟ್ಯಾಚ್ ಮಾಡೋಣ. ನೋಡಿ, ಈ ರೀತಿ ಲೇಸಿನ ರಾಂಗ್ ಸೈಡು ನಮ್ಮ ಕಡೆಗೆ ಫೇಸ್ ಆಗಬೇಕು. ಸೊ ನೋಡಿ, ಇದು ರಾಂಗ್ ಸೈಡು, ರಾಂಗ್ ಸೈಡ್ ಬಂದು ನಿಮ್ಮ ಕಡೆಗೆ ಫೇಸ್ ಆಗ್ತಾ ಇರಲಿ. 2 ಚೈನ್ಸ್ ಹಾಕಿ ಲಾಕ್ ಆದಮೇಲೆ ಡಬಲ್ ಕ್ರೂಶೀಟ್ ಮಧ್ಯೆ ನಾನು 2 ಚೈನ್ಸ್ ವರ್ಕ್ ಮಾಡಿದ್ದೆ ಅಲ್ವಾ. ನೋಡಿ, 7 ಡಬಲ್ ಕ್ರೂಶೀಟ್ ಆದಮೇಲೆ 2 ಚೈನ್ಸ್ ಹಾಕಿದ್ದೆ. ಸೊ ಅದರ ಒಳಗೆ ಒಂದು ಲಾಕನ್ನು ಮಾಡಬೇಕು. ಲಾಕ್ ಮಾಡಿ 1 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಇವಾಗ ಫಸ್ಟ್ ರಿಂಗ್ ಬಂದು ಅಲ್ಲಿ ಅಟ್ಯಾಚ್ ಆಗಿದೆ. ಸೊ ತುಂಬಾ ಈಸಿ ಆಗಿದೆ. ಮತ್ತು ಹೀಗೆ ಬೇಸ್ ಲೈನ್ನ ವರ್ಕ್ ಮಾಡೋಣ. 2 ಚೈನ್ಸ್ ಆ್ಯಂಡ್ 1 ಲಾಕ್, ಮತ್ತು 2 ಚೈನ್ಸ್ 1 ಲಾಕನ್ನು ಮಾಡ್ಕೊಳ್ಳೋಣ. ಸೊ ಎಲ್ಲಿವರೆಗೂ ಅಂದರೆ ನೆಕ್ಸ್ಟ್ ರಿಂಗ್ ಹತ್ರ ರೀಚ್ ಆಗೋವರೆಗೂ ನಾವು ಇದೇ ರೀತಿ 2 ಚೈನ್ಸ್ ಆ್ಯಂಡ್ 1 ಲಾಕನ್ನು ಮಾಡ್ಕೊಳ್ಬೇಕು. ಬೇಕಾದರೆ ಇಲ್ಲಿ ಸ್ಮಾಲ್ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು, ಇದು ಅದು ಆಪ್ಷನಲ್ ಇದೆ. ಹೀಗೆ ನೆಕ್ಸ್ಟ್ ರಿಂಗನ್ನು ತೊಗೊಳ್ಳಿ, ನೋಡ್ಕೊಳ್ಳಿ ಅಲ್ಲಿ ಕರೆಕ್ಟಾಗಿ ಅದು ಪ್ಲೇಸ್ ಆಗ್ತಾ ಇದೆಯಾ ಅಂತ. ಇಲ್ಲಾಂದರೆ ಇನ್ನೂ ಒಂದು ಅಥವಾ 2 ಸಲ ಈ ರೀತಿ 2 ಚೈನ್ಸ್ ಹಾಕಿಬಿಟ್ಟು ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಈಗ ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ರಿಂಗ್ ವರ್ಕ್ ಮಾಡೋವರೆಗೂ ಈ ರೀತಿ ಚೆಕ್ ಮಾಡಬೇಕಾಗತ್ತೆ. ಆಮೇಲೆ ಸೆಕೆಂಡ್ ರಿಂಗನ್ನು ಅಟ್ಯಾಚ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಎಷ್ಟು ಸಲ 2 ಚೈನ್ಸ್ ಹಾಕಿರ್ತೀವೋ ಅದೇ ಕೌಂಟಿಂಗಲ್ಲಿ ನಾವು ವರ್ಕ್ ಮಾಡ್ಕೊತ ಹೋಗ್ಬೋದು. ಸೊ ಇವಾಗ ಲೇಸನ್ನು ಈ ರೀತಿ ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಲೇಸನ್ನು ಎಳಿಬಾರ್ದು, ಸ್ಟ್ರೇಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಆ ಪಾಯಿಂಟ್ಗೆ ರೀಚ್ ಆಗ್ತಾ ಇದೆ, ಹಾಗಾಗಿ ನಾನೇನು ಮಾಡ್ತೀನಿ, ಆ 2 ಚೈನ್ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ. ಲಾಕ್ ಆದಮೇಲೆ 1 ಚೈನ್ ವರ್ಕ್ ಮಾಡಿನೇ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್, ಅದನ್ನು ಮರಿಬೇಡಿ. ಸೊ ಇವಾಗ ಬಟ್ಟೆಗೆ ಲಾಕ್ ಮಾಡಿದೆ. ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಬೇಕು. ಇವಾಗ ಮಧ್ಯದಲ್ಲಿರೋ ಗ್ಯಾಪಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸಲ ನೀವು 2 ಚೈನ್ಸನ್ನು ವರ್ಕ್ ಮಾಡಿದ್ದೀರಾ ಅಂತ. 1, 2, 3, 4, ನಾನು 4 ಟೈಮ್ಸ್ 2 ಚೈನ್ಸ್ ಹಾಕಿಬಿಟ್ಟು ನೆಕ್ಸ್ಟ್ ರಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ. ಸೊ ಇದೇ ಕೌಂಟಿಂಗಲ್ಲಿ ನೀವು ವರ್ಕ್ ಮಾಡ್ಕೊತ ಹೋಗ್ಬೋದು, ತುಂಬಾ ಈಸಿಯಾಗಿ ಫಿನಿಶ್ ಮಾಡ್ಬೋದು. ಸೊ ನಾನು ಲೀಸನ್ನು ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ ಫೈನಲಾಗಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಇದು ಇವತ್ತು ಹಾಕಿರೋ ಡಿಸೈನ್ ಇನ್ನು ಫೈನಲ್ ಲುಕ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ರಿಕ್ವೆಸ್ಟೆಡ್ ಡಿಸೈನ್ ಆಗಿತ್ತು. ನಾನು ಒಂದು ಈಸಿ ಮೆಥಡಲ್ಲಿ ಹೇಗೆ ಇದನ್ನು ವರ್ಕ್ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೆ. ಆವಾಗ ನನಗೆ ಅನಿಸಿದ್ದು, ಫಸ್ಟ್ ನಾವು ಲೇಸ್ ರೀತಿ ವರ್ಕ್ ಮಾಡಿಕೊಂಡು ಆಮೇಲೆ ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡಿದಾಗ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಐಡಿಯಾನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಈ ಯುನೀಕ್ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಆಂಟಿಲ್ ದೆನ್, ಟೇಕ್ ಕೇರ್.